ಮಾತಾಡ್ಬಿಡಿ ಮಾನ್ಯ ಅಧ್ಯಕ್ಷರೇ. ನಾನು ಹೊರಗಡೆ ನೋಡ್ತಾ ಇದ್ದೆ ಟಿವಿನಲ್ಲಿ ಇಲ್ಲಿ ಏನ್ ನಡೀತಾ ಇದೆ ಅಂತ. ಬಸ್ಗಳಿಲ್ಲ ಅಂತೇಳಿ ಅನೇಕ ಕಡೆಗಳಲ್ಲಿ ಬಸ್ನ ಸಮಸ್ಯೆ ಇದೆ. ಈಗೆಲ್ಲ 40% ಬಸ್ಗಳನ್ನ ಕೋವಿಡ್ ಟೈಮ್ನಲ್ಲಿ ಕಡಿಮೆ ಮಾಡಿಬಿಟ್ಟಿದ್ರು. ಇವಾಗ ಅವರೆಲ್ಲದನ್ನು ಅದನ್ನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಹೇಳಕ್ಕೆ ತಾಳ್ಮೆ ಇಲ್ದೇ ನಾವು ಏನ್ ಮಾಡ್ಬೇಕು ಹೇಳಿ ನೋಡೋಣ. ನಾವು ಹೇಳಬೇಕು, ಮುಗಿದೋಯ್ತು. ಈಗ ನಾನು ಬಂದ್ ಕೂರಿ ಧರಣ ಮಾಡ್ತೀವಿ, ಮಾಡಿ ಆಗಲ್ಲ. ಮತ್ತೆ ನಾವು ಹೇಳತ್ತ ಸ್ವಲ್ಪ ಇರ್ರಿ, ಹೇಳತ್ತ ಇರ್ರಿ. ಮನೆ ಅಧ್ಯಕ್ಷರೇ, ಅವ್ರು ಏನ್ ಹೇಳಿದ್ರು, 40% ಬಸ್ಗಳಿಲ್ಲ, ಅದೇ ಮುಂದುವರಿತಾ ಇದೆ. ನಾನು ಕೂಡ ಮೊನ್ನೆ ವರುಣಾ ಕ್ಷೇತ್ರಕ್ಕೆ ಹೋಗಿದ್ದೆ. ನಮ್ಮ ವರುಣಾ ಕ್ಷೇತ್ರದಲ್ಲಿ ಅನೇಕ ಊರುಗಳಲ್ಲಿ ನಮಗೆ ಬಸ್ಗಳಿಲ್ಲ, ಬಸ್ಗಳಿಲ್ಲ, ಬಸ್ಗಳಿಲ್ಲ ಅಂತ ಹೇಳಿದ್ರು. ನಾನು ಡಿ ಸಿಗೆ ಫೋನ್ ಮಾಡಿದೆ, ಮೈಸೂರಿನ ಡಿ ಸಿಗೆ, ಸಿಟಿ ಅವರಿಗೆ, ರೂರಲ್ ಅವ್ರಿಗೆ, ಇಬ್ಬರಿಗೂ ಫೋನ್ ಮಾಡಿದೆ. ಏನಪ್ಪ ಬಸ್ಗಳೇ ಹಾಕಿಲ್ವಂತಲ್ಲ, ಅರ್ಜಿ ಎಲ್ಲ ಕೊಟ್ಟಿದ್ರು ಕೂಡ ನಮ್ಮ ಎಮ್ ಎಲ್ ಎ ಅಂತ ಹೇಳಿದೆ. ಕೇಳಿದೆ, ಇಲ್ಲ ಸರ್ ಸ್ಟಾಫ್ ಇಲ್ಲ, ಬಸ್ಗಳಿಲ್ಲ, ಇದು ತೊಂದರೆ ಆಗ್ಬಿಟ್ಟದೆ, ಹಾಗಾಗಿ ನಾವು ಇರೋದ್ರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ಸೊ ಇದು ಇಟ್ ಇಸ್ ಎ ಸೀರಿಯಸ್ ಮ್ಯಾಟರ್. ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ಬೇಕು, ಜಾತ್ರೆಗಳು ಬರ್ತಾ ಇದ್ದಾವೆ, ಈಗ ಹಬ್ಬ ಹರಿದಿನಗಳೆಲ್ಲ ಬರ್ತಾ ಇದ್ದಾವೆ, ಜನರು ಹೆಣ್ಮಕ್ಳು ಆಸ್ಪತ್ರೆಗಳಿಗೆ ಹೋಗ್ಬೇಕು, ಜನಗಳೆಲ್ಲ ಆಸ್ಪತ್ರೆಗಳಿಗೆ ಹೋಗ್ಬೇಕು. ಬಸ್ಗಳಿಲ್ದವ್ರೆ ಹೆಂಗೆ, ಮೊದ್ದಿದ್ದಂಥ ಬಸ್ಗಳನ್ನಾರು ಕೂಡ ಆ ರೂಟ್ಗಳನ್ನಾರು ಮೇಂಟೈನ್ ಇರ್ಬೇಕಲ್ಲ. ಅವ್ರು ಹೇಳಿ ಕೇಳಿದ್ರೆ ಇನ್ನೊಬ್ರು ಹೇಳ್ತಾರೆ ರಸ್ತೆ ಇಲ್ಲ. ನಾನು ನಮ್ಮ ಹುಡುಗನಿಗೆ ಹೇಳಿದ್ರಂತೆ, ನಮ್ಮ ಎಮ್ ಎಲ್ ಎಗೆ ಎತ್ತಿದ್ರಿಗೆ, ರಸ್ತೆಗಳು ಚೆನ್ನಾಗಿಲ್ಲ, ನಾವು ಬಸ್ ಹಾಕಕ್ಕಾಗಲ್ಲ ಅಲ್ಲಿಗೆ ಅಂತ ಹೇಳಿದ್ರಂತೆ. ಮತ್ತೆ ನಾವು ಯಾತಕ್ಕೆ ಮತ್ತೆ ಇಷ್ಟು ವರ್ಷ KSRTC ಇಟ್ಕೊಂಡು ಇರೋದು ಯಾಕೆ? ಮತ್ತೆ ಸಿ ಜನರಿಗೆ ಬಸ್ಗಳ ಸೌಕರ್ಯ ಒದಗಿಸ್ಕೊಡ್ಲಿಕ್ಕೋಸ್ಕರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ನಾನು ಬಂದ ತಕ್ಷಣ ರಂಗನಾಥ್ ಅವರಿಗೆ ಕೇಳಿದೆ ನಾನು, ಏನಪ್ಪ ಇದು ಗಲಾಟೆ ಅಂತ. ಅವರು, ಇಲ್ಲ ಸರ್ ನಮ್ಮ ಬಸ್ಗಳಿಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ನಮ್ಮ ಊರಿನಲ್ಲಿ ಗಲಾಟೆ ನಡೀತಾ ಇದೆ ಕುಣಿಗಲ್ ಕ್ಷೇತ್ರದಲ್ಲಿ ಅಂತ ಹೇಳಿದ್ರು. ನಾನು ತಾಳು ಅಧ್ಯಕ್ಷರ ಜೊತೆ ಮಾತಾಡ್ತೀನಿ, ನೀನು ಸ್ವಲ್ಪ ಇರು ಅಂತ ಹೇಳಿದೆ ನಾನು. ಇಂದು ಅದು ಹೇಳಿ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಎದ್ದೆ. ಅವರು ಎಂತ ಕಾರಜೋಳ ಅವರು ಸೀನಿಯರ್ ಮಂತ್ರಿ ಅವರು, ಅವರು ಅವರ ಹಾವಭಾವಗಳನ್ನು ನೋಡಬೇಕಾಗಿತ್ತು. ಥ್ರೆಟನ್ ಮಾಡೋದು ಅಂತಂದ್ರೆ ಹೆಂಗೆ, ಓಕೆನಿ ಮಿನಿಸ್ಟರ್ ಥ್ರೆಟನ್. ಈಗ ನೀತಿ ಪಾಠ ಒಬ್ರಿಗಲ್ಲ ಇರೋದು, ಮಾಧುಸ್ವಾಮಿ ಹೇಳಿದ್ರು ಈಗ ನೀತಿ ಪಾಠ ಒಬ್ರಿಗಿರ್ತದ? ಇಲ್ಲಿ ಸದ್ ಔಷಧದಲ್ಲಿ ಇಟ್ಕೊಂಡು ಮಾತಾಡಬಾರ್ದು ಅನ್ನೋದು ಒಬ್ರಿಗಿರ್ತದ? ಈಗ ಅವರೆಲ್ಲ ಎಮ್ ಎಲ್ ಎಗಳೆಲ್ಲ ಬಂದ್ಬಿಟ್ಟಿದ್ರು ಮುಂದಕ್ಕೆ, ಅವ್ರಿಗೇನು ನೀತಿ ಪಾಠ ಇಲ್ವಾ? ಆಲ್ ಎಮ್ ಎಲ್ ಎಸ್ ಎಲ್ಲ ಬಂದ್ಬಿಟ್ಟಿದ್ರು ಇಲ್ಲಿಗೆ, ಅವ್ರಿಗೆ ನೀತಿ ಪಾಠ ಇಲ್ವಾ? ನಮಗೆ ಮಾತ್ರ ನೀತಿ ಪಾಠನ? ನೀತಿ ಪಾಠ ಎಲ್ರಿಗೂ ಇರಬೇಕು. ಮಂತ್ರಿ ಆದವರಿಗೆ ಸ್ವಲ್ಪ ಶಾಂತವಾಗಿರೋದು ಕಲ್ತ್ಕೋಬೇಕು. ಅವರು ಸದನ ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ದು, ಆಡಳಿತ ಪಕ್ಷದವರು ಸದನ ನಡೆಸಬೇಕಾಗಿರ್ತಕ್ಕಂಥವ್ರು. ಅವರೇ ಪೇಷನ್ಸ್ ಕಳ್ಕೊಂಡು ನಡೆ ಆಚೆಗೆ ಹೋಗು ಆಚೆಗೆ ಅಂತಂದ್ರೆ ಈ ತರದ್ದೆಲ್ಲ ಸಹಿಸ್ಕೊಳಕ್ಕಾಗಲ್ಲ ನಾವು, ಈ ತರದ್ದೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಇದು ಅವರು ಹೆಂಗೆ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿದ್ದಾರೆ, ಇವರು ಕೂಡ ರಂಗನಾಥ್ ಕೂಡ ಹಂಗೆ ಗೆದ್ದು ಬಂದಿರೋದು. ಇಲ್ಲಿಗೆ ಇಲ್ಲಿ ಎಲ್ರಿಗೂ ಗೌರವ ಇದೆ, ಎಲ್ರಿಗೂ ಸಮಾನ ಹಕ್ಕುಗಳಿದ್ದಾವೆ. ಹಕ್ಕುಗಳು ಚ್ಯುತಿಯಾದರೆ ಹಕ್ಕು ಚ್ಯುತಿ ನಿರ್ಣಯ ಮಂಡಿಸ್ಬೋದು ಅಂತಕ್ಕಂಥದ್ದು ಎಲ್ಲ ಇದೆ. ಅವ್ರು ಗೌರವದಿಂದ ನಡ್ಕೋಬೇಕು, ಮಂತ್ರಿ ಆದವರಾಗಲಿ ಯಾರೇ ಆಗಲಿ ಗೌರವದಿಂದ ನಡ್ಕೊಳ್ತಕ್ಕಂಥ ಕೆಲಸ ಮಾಡ್ಬೋದು. ಅದರಿಂದ ಈಗ ಈಗ ಅವರು ಕಾರಜೋಳ ಅವರು ಮತ್ತೆ ಮಾಧುಸ್ವಾಮಿ ಬಂದು ಮಾಧುಸ್ವಾಮಿಯವರು ಅವರು ಅದನ್ನ ಮಾತಾಡಿದ್ರು. ಬಟ್ ನಾವೇನು ಅದನ್ನ ಧರಣಾ ನಿಲ್ಲಿಸ್ಬಿಡ್ತೀವಿ ಅಂತ ಏನು ಹೇಳಲಿಲ್ಲ ಮಾಧುಸ್ವಾಮಿಗೆ. ನಾನು ಮಾತಾಡಿದ್ದೆ ನಿಜ, ಪಾಪ ಬಂದು ಮಾತಾಡಿದ್ರು ಅವ್ರು ನಮ್ಮ ಜೊತೆನಲ್ಲಿ. ಕಾರಜೋಳ ಅವರು ಏನು ಬಂದಿರಲಿಲ್ಲ, ನೀವು ಏನು ಕರೆದೇನೂ ಇಲ್ಲ ನಮ್ಮನ್ನು ಒಳಗಡೆಗೆ. ನೀವು ಸಾಮಾನ್ಯವಾಗಿ ಧರಣಾ ನಡೆಸುವಾಗ ಸಾಮಾನ್ಯವಾಗಿ ಧರಣಾ ನಡೆಸುವಾಗ ಕೇಳಿ ಸ್ವಾಮಿ,
ಧರಣಿ ನಡೆಸುವಾಗ ಇಬ್ಬರು ಎರಡು ಕಡೆಯವ್ರನ್ನ ಕರೆದು ಅದು ರಾಜಿ ಸಂಧಾನ ಮಾಡ್ತಕ್ಕಂಥದ್ದು ಯಾವಾಗಲೂ ನಡ್ಕ ಬಂದಿರತಕ್ಕಂಥ ಪದ್ಧತಿ. ನೀವು ಅದೂ ಮಾಡಲಿಲ್ಲ, ಬಂದು ಏಕಾಏಕಿ ಬಂದು ಬೆಲ್ಲ ಹಾಕ್ಬಿಟ್ರೆ ಬಂದು ಕೂತ್ಕೊಂಡ್ರಿ, ಮತ್ತೆ ಧರಣ ಯಾಕೆ ಮಾಡೋದು ನಿಲ್ಲಿಸ್ಬಿಡ್ಬೇಕು? ನಾವು ನೀವು ಬಂದು ನೀವು ಬಂದು ಬೆಲ್ಲ ಹಾಕ್ಬಿಟ್ಟ ತಕ್ಷಣ ಧರಣ ನಿಲ್ಲಿಸ್ಬೇಕಾ? ನಾನೇ ನಡ್ತೀನಿ, ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಸರಿ ಇಲ್ಲ, ಅವರ ವರ್ತನೆ ಸರಿ ಇಲ್ಲ, ಅವ್ರು ಹೇಳದಂತ ಮಾತುಗಳು ಸರಿ ಇಲ್ಲ. ಆ ಮಾತುಗಳನ್ನೆಲ್ಲ ವಾಪಸ್ ತೆಗಿಬೇಕು, ಜೊತೆಗೆ ವಿಷಾದ ವ್ಯಕ್ತ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಧರಣಿ ವಾಪಸ್ ತೆಗಿತೀವಿ, ಅಂದ್ರೆ ತೆಗಿಯಲ್ಲ. ಆಮೇಲೆ ಉತ್ತರ ಸಮರ್ಪಕವಾಗಿಲ್ಲ, ಉತ್ತರ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಬೇಕು. ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಬೇಕು. ಹಂಗಿದ್ರೆ ಮಾತ್ರ ನಾವು ಅವರ ಧರಣಿ, ಅದರ್ವೈಸ್ ವಿಲ್ ಕಂಟಿನ್ಯೂ ಅವರ್ ಧರಣಿ. ಸರ್ಕಾರ ಎಷ್ಟು ಜವಾಬ್ದಾರಿ ತಗೊಂಡು ಸಭೆ ನಡೆಸಬೇಕು ಅಂತ ಇರುತ್ತೋ ಅದಕ್ಕೆ ಅವ್ರ ಸಹಕಾರನೂ ಅಷ್ಟೇ ಮುಖ್ಯ ಸರ್. ಇದರಲ್ಲಿ ನೀವು ಸಿದ್ದರಾಮಯ್ಯನನ್ನ ಕರಿಬಾರ್ದು ಅನ್ನೋ ಯಾವ ಭಾವನೆ ಇರಲಿಲ್ಲ. ಉಪನಾಯಕರು ಬಂದು ಕೂತು ಮಾತಾಡಿ ನೀವೇ ಬನ್ನಿ ಪರವಾಗಿಲ್ಲ ಲೀಡರ್ ಅಂತ ಅಂತಂದಿದ್ದಕ್ಕೆ ನಾನು ಹೋಗಿದ್ದೀನಿ. ಅಂದರೆ ಅವ್ರಿಗೆ ಗೌರವ ಕೊಟ್ಟು ಅವ್ರನ್ನಲ್ಲಿ ಕರಿಬಾರ್ದು ಅಂತ ನಾವು ಹೋಗಿದ್ದು ಬಿಟ್ಟರೆ ಅವಮಾನ ಮಾಡೋಕ್ಕಲ್ಲ ಸಿದ್ದರಾಮಯ್ಯ. ಅಂದರೆ ಹಿಂಗೆಲ್ಲ ಭಾವಿಸ್ಕೊಂಡ್ರೆ ನಾನು ಉತ್ತರ ಹೇಳೋಕ್ಕಾಗಲ್ಲ. ಇಲ್ಲ ಸರ್, ಅಲ್ಲೇ ಕೂತು ಮಾತಾಡಿ ಅವರು ಸಿದ್ದರಾಮಯ್ಯನವ್ರನ್ನ ಸ್ವಲ್ಪ ಸಿದ್ದರಾಮಯ್ಯನವ್ರನ್ನ ಕರೆಸಬೇಕಂತ ಕೃಷ್ಣ ಬೈರೇಗೌಡ ನನ್ನೊಂಚೂರು ಕೇಳಿ ಚರ್ಚೆ ಆಯಿತು, ಪರವಾಗಿಲ್ಲ ಬಿಡಿ ನಾನೇ ಹೋಗಿ ಮಾತಾಡ್ತೀನಿ ಅಂತೇಳಿ ಖಾದರ್ ಜೊತೆ ನಾನು ಹೋಗಿರೋದು ನಿಜ. ನಿಮಗೆ ಗೌರವ ಕೊಟ್ಟು ಅಲ್ಲಿಗೆ ಬಂದ್ರೆ ಅದು ಬಿಟ್ಟರೆ ಅವಹೇಳನ ಮಾಡೋ ಪರಿಸ್ಥಿತಿ ಏನು ಬಂದಿರಲಿಲ್ಲ. ಎರಡನೇದು, ಇಲ್ಲಿ ನಾವ್ಯಾರು ಉದ್ರೇಕ ಮಾಡಲಿಲ್ಲ. ಮೂರನೇದು, ಸನ್ಮಾನ್ಯ ಅಧ್ಯಕ್ಷರಾಗಲೇ ಹೇಳಿದ್ರು ಅರ್ಧ ಗಂಟೆ ಚರ್ಚೆಗೆ ಇದನ್ನು ಅವಕಾಶ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿಬಿಟ್ಟಿದ್ರು. ಮತ್ತೆ ರಾಮುಲು ಅವರು ಹೇಳಿದ್ರು ಎಲ್ಲ 4 ಡಿವಿಷನ್ MLAಗಳನ್ನ ಸಪರೇಟ್ ಆಗಿ ಸ್ವಲ್ಪ ಸರ್ ದಯವಿಟ್ಟು ಸಿದ್ದರಾಮಯ್ಯನವರೇ ಕೇಳದೇ ಇಲ್ವಲ್ಲ ಮನುಷ್ಯ. ರಾಮುಲು ಅವರು ಸ್ಪಷ್ಟಪಡಿಸಿದ್ರು 4 ಡಿವಿಷನ್ ಅವ್ರನ್ನ ಕರೆದು ಅಲಾಯ್ದ ಒಬ್ಬೊಬ್ಬ ಎಲ್ಲ MLAಗಳು ಕರೆದು ಇದನ್ನ ಸಾಲ್ವ್ ಮಾಡ್ತೀವಿ, ಹಿಂದೆ ಕೋವಿಡ್ ಇಂದ ಇಂಥದ್ದೇನೋ ತಪ್ಪಾಗಿತ್ತು ಅದನ್ನ ಸರಿಪಡಿಸ್ತೇವೆ, ಶೆಡ್ಯೂಲ್ಸ್ ಹಿಂದಕ್ಕೆ ತಗೊಂಡಿದ್ನೆಲ್ಲ ಮತ್ತೆ ಹಾಕ್ಕೊಡ್ತೀವಿ ಅಂತ ಅವರು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ರು. ಈಗಲೂ ಸರ್ಕಾರಕ್ಕೆ ಇದು ಚರ್ಚೆ ಆಗೋದ್ರಲ್ಲಿ ಏನಿಲ್ಲ, ನಮ್ಮ MLAಗಳೇ ಇದನ್ನ ರೈಸ್ ಮಾಡಿದ್ರು, ತಾವಲ್ಲ. ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಶಾಲೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದಿದ್ದು ಸೌದಿ ಅವರು, ತಾವೇ ತರಲಿಲ್ಲ. ಇದು ಪ್ರಶ್ನೆ ಅಸೆಂಬ್ಲಿನಲ್ಲಿ ಪ್ರಶ್ನೆ ಕೇಳಿರೋದು ನಮ್ಮ MLAನೇ. ಸ್ವಲ್ಪ ನಮಗೆ ಕಳಕಳಿ ಇದೆ, ನಮಗ್ ಕಳಕಳಿ ಇದೆ, ನಮ್ಮ MLAಗಳು ನಿಮಗಿಂತ ಡೋಂಟ್ ಟಾಕ್ ಟು ಮಿ ಲೈಕ್ ದಟ್. ನಿಮ್ಮ ಹಾಗೇನೆ ಕಳಕಳಿ ಇಟ್ಕೊಂಡು ನಾವಲ್ಲಿದ್ದೀವಿ. ನೀವೆಲ್ಲ ಎತ್ಕೊಂಡಂಗ್ ಮಾತಾಡ್ಬೇಡಿ, ಅವ್ರು ಮಾತಾಡ್ತಾರೆ ಮಿನಿಸ್ಟರ್ ಒಂದ್ ಲೆಕ್ಕಲ್ಲಮ್ಮ. ಸೀರ್ ಅಧ್ಯಕ್ಷ ನಾನು ಒಂದ್ ನಿಮಿಷ ಮಾತಾಡ್ತೇವೆ ಮಾತಾಡಿ. ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಮಾತಾಡ್ಬೋದು ಅಂತ ಹೇಳಿ ಅಧ್ಯಕ್ಷರೇ, ಅಧ್ಯಕ್ಷರೇ ಒಂದ್ ನಿಮಿಷ, ಅಧ್ಯಕ್ಷರೇ ಒಂದ್ ನಿಮಿಷ ಮುಗಿಸ್ಲಿ ಪ್ಲೀಸ್. ಹೌದು, ಶಿ ಕೆನಾಟ್ ಟಾಕ್ ಟು ಮಿ ಲೈಕ್ ದಟ್ ಇನ್ ಸ್ಟ್ಯಾಂಡಿಂಗ್ ಇನ್ ಅಧ್ಯಕ್ಷರೇ. ಪ್ರಶ್ನೆ ಕೇಳಿದ್ರೆ ನಾನು ಅಲ್ಲ, ನಾವ್ ಹೇಳೋದು ಕೇಳಿ ಪ್ರಶ್ನೆ ಕೇಳಿದ್ರೆ ಸಮರ್ಪಕವಾಗಿ ಉತ್ತರ ಮಾನ್ಯ ಮಂತ್ರಿಗಳು ಕೊಟ್ಟಿದ್ದಾರೆ. ನಿಮ್ ಇಷ್ಟ ಬಂದಂಗ್ ಒಂದ್ಸಲ ಇಲ್ಲಿ ನಿಂತ್ಕೊಂಡು ನಾನು ಎದ್ರಿಗೆ ಮಾತಾಡೋದು. ನಾನು ಒಂದ್ ನಿಮಿಷ ಮಾತಾಡ್ತೀನಿ ಅಧ್ಯಕ್ಷ. ಗೋವಿಂದ ಕಾರಜೋಳ ಹಿರಿಯ ಸಚಿವರನ್ನ ನಾವು ಗೌರವಿಲ್ಲ. ನಿಮ್ ಸ್ಥಾನದಲ್ಲಿ ಏನ್ ಮಾತಾಡ್ತೀವಿ? ರಾಜಿ ಕರೆದಿದ್ದೇವೆ, ನೀಸಗಟ್ಟೆ ಕಾಂಗ್ರೆಸ್ ಕೇಳಿದೇವೆ, ಅದು ನಮ್ಮ ವೀಕ್ನೆಸ್ ಅಲ್ಲ, ಮಾಡ್ಲಿ ನಾವು ಮಾಡ್ತೇವೆ. ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಇವಾಗ ಹಾಫ್ ಅನ್ ಅವರ್ ಡಿಸ್ಕಷನ್ ಕೊಟ್ಟಿದೆ. ಎಕ್ಸ್ಪ್ರೆಸ್ ಮಾಡ್ದೇನೆ, ಹಾಫ್ ಅನ್ ಅವರ್ ಡಿಸ್ಕಷನ್ ಕೊಟ್ಟಿದೆ, ಅರ್ಧ ಗಂಟೆಗೆ ಅವಕಾಶ ಕೊಡದೇನೆ ಚರ್ಚೆಗೆ ನಾವು ತೆಗೆಯಲ್ಲ. ಅರ್ಧ ಗಂಟೆ ಡಿಸ್ಕಷನ್ ಗೆ ಕೊಟ್ಟಿದೆ, ದಯಮಾಡಿ ತಾವು ಆಸನ ಡಿಸ್ಕಷನ್ ಕೊಟ್ಟಿದೆ. ಅಲ್ಲ, ಇಷ್ಟ ಬಂದ ಕೇಳ್ಕೊಂಡು ಹಾಫ್ ಅನ್
ಮಿನಿಸ್ಟರ್ಗಳು ಅಂತ ಅಂದ್ರೆ ಅವ್ರು ಇಷ್ಟ ಬಂದ್ರೆ ಮಾತಾಡ್ಬೋದು ಅಂತ ಇದೆಯಾ? ಅವ್ರಿಗೆ ಎಂ ಎಲ್ ಎಗಳಿಗೆ ಗೌರವ ಇಲ್ವಾ? ಅರ್ಧ ಗಂಟೆ ಅವ್ರ ಹಕ್ಕುಗಳು ಚುಟಿ ಆಗಲ್ವಾ? ಅರ್ಧ ಗಂಟೆ ಡಾಕ್ಟರ್ ರಂಗನಾಥ್ ಅವರೇ ತಪ್ಪು ಮಾತಾಡಿದ್ದು. ಪ್ಲೀಸ್ ಪ್ಲೀಸ್ ಅರ್ಧ ಗಂಟೆ ಚರ್ಚೆಗೆ ತಾವ್ ಕೇಳಿದ್ದೀರಿ, ಅವ್ರು ಒಪ್ಪಿದ್ದಾರೆ, ನಾವು ಎಲ್ಲರೂ ಸದನ ಆಸನಗಳಿಗೆ ಹೋಗ್ಬೇಕು ಅಂತ ಕೇಳಿದ್ದು. ನಾನು ನಮ್ಮ ಕ್ಷೇತ್ರಕ್ಕೆ ನಿಂತ್ಕೊಂಡು ಅಧ್ಯಕ್ಷರ ಪ್ರಶ್ನೆ ಉತ್ತರ ಅನ್ನ ಹೌಸ್ರಿ ಅಧ್ಯಕ್ಷ ಅವ್ರ ಎಷ್ಟಿರ್ತಾರ ನೋಡೋಣ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷ ವಿರೋಧ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತನಾಡಲಿಕ್ಕೆ ವಿಷಯವೇ ಇಲ್ಲ. ಕಾಂಗ್ರೆಸ್ ಪಕ್ಷ ಹಾಗಾಗಿ ಈ ನಿಮ್ದು